ಪ್ರಿಯರೇ, ದೇವರು ಸಂತೋಷವಾಗಿ ಕೊಡುವವನಲ್ಲಿ ಹರ್ಷಿಸುತ್ತಾನೆ. ಪ್ರಿಯರೇ, ಯಾರು ಸಂತೋಷವಾಗಿ ಕೊಡ್ತಿರೋ ಅವರಲ್ಲಿ ದೇವರು ಹರ್ಷಿಸ್ತಾನೆ. 2 ಕೊರಿಂಥ 9:7 ನಾವು ನೋಡುವುದಾದರೆ, ಸಂತೋಷವಾಗಿ ಕೊಡುವವನನ್ನು ದೇವರು ಪ್ರೀತಿಸುತ್ತಾನೆ, ದೇವರು ಪ್ರೀತಿಸುತ್ತಾನೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ದೇವರು ಈ ಕಾರಣಕ್ಕಾಗಿಯೇ ಮನುಷ್ಯರಿಗೆ ಸಂಪೂರ್ಣವಾದಂಥ ಸ್ವತಂತ್ರವನ್ನು ಕೊಡ್ತಾರೆ. ಆ ಸ್ವತಂತ್ರ ಏನಪ್ಪ ಅಂತಂದರೆ, ಅವನ ಹೃದಯ ಪರಿವರ್ತನೆಗಾಗಿ, ಅವನ ಮನಸ್ಸು ಪರಿವರ್ತನೆಗಾಗಿ. ಆದರೆ ದೇವರು ನಮಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟರು, ಆದರೆ ನಾವು ಸೈತಾನನ ಆದಿಯಲ್ಲಿ ನಡೆದಿವಿ, ದೇವರನ್ನು ಮರೆತು ಬಿಟ್ಟಿವಿ. ಗಲಾತ್ಯ 5:22 ನೀವು ನೋಡುವುದಾದರೆ, ಅಲ್ಲಿ ಪವಿತ್ರಾತ್ಮನ ತುಂಬಿಸುವಿಕೆ ಫಲ ಶಮೆ ದಯೆ ಅಂತಂದರೆ ಆತ್ಮ ಸಂಯಮದ ಕುರಿತು ನಾವು ನೋಡ್ತೇವೆ. ಪ್ರಿಯರೇ, ಆತ್ಮ ಸಂಯಮ ಅಂದರೆ ಆತ್ಮನ ಫಲ ಏನಪ್ಪ ಅಂತಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ವಿನಯ, ಸದ್ಗುಣ, ನಂಬಿಕೆ. ಪ್ರಿಯರೇ ನೋಡಿ, ಮನುಷ್ಯನಿಗೆ ಪ್ರೀತಿ ಬಹಳ ಮುಖ್ಯ. ಪ್ರೀತಿ ನಾವು ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. 2ನೇದು ಸಂತೋಷ. ಸಂತೋಷ ಬಹಳ ಮುಖ್ಯವಾಗಿ ನಮ್ಮ ಕುಟುಂಬಗಳಲ್ಲಿ ಸಂತೋಷವನ್ನು ಕಾಣಬೇಕು. ಸಮಾಧಾನ ಸಭೆಗಳಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಮಕ್ಕಳ ಕಾರ್ಯಗಳಲ್ಲಿ, ನಮ್ಮ ಎದೆಗಳಲ್ಲಿ ನಾವು ಸಮಾಧಾನವನ್ನು ಕಾಣಬೇಕು. ದೀರ್ಘಶಾಂತಿ ಇವೆಲ್ಲವೂ ಬಹಳ ಮುಖ್ಯ. ವಿನಯ ವಿನಯತೆ ಬಹಳ ಮುಖ್ಯ. ಅದೆಲ್ಲವುದರ ಜೊತೆಗೆ ನಂಬಿಕೆ, ನಾವು ನಂಬುವಂಥದ್ದಿದೆಯಲ್ಲ, ಆ ನಂಬಿಕೆ ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರೇರೆ ದೇವರು ನಮ್ಮನ್ನು ಆತನ ಪವಿತ್ರಾತ್ಮನ ಫಲದಿಂದ ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಪ್ರಿಯರೇ, ಪವಿತ್ರಾತ್ಮನ ಫಲ ನೂತನವಾದಂಥದ್ದು. ನೀವು ಆ ಪವಿತ್ರತೆ ನಮ್ಮ ಮೇಲೆ ಬಂದಾಗ ನಮ್ಮ ಬದುಕು ಬದಲಾಗ್ತದೆ. ಇಬ್ರಿಯ 12:1-2 ನಾವು ನೋಡುವುದಾದರೆ, ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ಓಡೋಣ. ದೇವರು ನಮ್ಮ ಮುಂದೆ ಒಂದು ಓಟವನ್ನು ಇಟ್ಟಿದ್ದಾರೆ, ಒಂದು ಗುರಿಯನ್ನು ಇಟ್ಟಿದ್ದಾರೆ, ಒಂದು ವಿಷನ್ ಇಟ್ಟಿದ್ದಾರೆ, ಒಂದು ದಾರಿಯನ್ನು ಇಟ್ಟಿದ್ದಾರೆ, ಒಂದು ಹಾದಿಯನ್ನು ಇಟ್ಟಿದ್ದಾರೆ. ನಾವು ಅದರ ಹಾದಿಯನ್ನು ಹೊರತುಪಡಿಸಿ ಬೇರೆ ಹಾದಿಯಲ್ಲಿ ನಡೆಯಬಾರದು. ಅದೇ ಕಾರಣಕ್ಕೆ ನಾವು ಆ ಗುರುವಿನ ಮೇಲೆ, ಆ ಗುರಿ ಏನಿದೆ ಆ ಗುರಿಯ ಮೇಲೆ ಒಂದು ದೃಷ್ಟಿ ಸಮಚಿತ್ತದಿಂದ ಇಟ್ಟು ನಾವು ಓಟವನ್ನು ಓಡೋಣ, ಓಟವನ್ನು ಓಡೋಣ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ಅದು ದೈವಿಕವಾದಂಥ ಜೀವನದ ರಹಸ್ಯ. ಈ ರಹಸ್ಯವನ್ನು ನಾವು ಅರಿಯಬೇಕಾಗಿದೆ. ನಿತ್ಯ ಜೀವಕ್ಕಾಗಿ ನಾವು ಓಡಬೇಕಾಗಿದೆ. ನಿತ್ಯ ಜೀವ, ನಿತ್ಯ ಸಮಾಧಾನಕ್ಕೋಸ್ಕರ ನಾವು ಈ ಲೋಕದಲ್ಲಿ ನಿಯಮ ನಿಷ್ಠೆಗಳನ್ನು ಅನುಸರಿಸಬೇಕಾಗಿದೆ. ಪ್ರಿಯರೇ, ಅದು ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಒಳ್ಳೆಯದು, ಒಳ್ಳೆಯದು, ಪರಿಪೂರ್ಣತೆ ಇರುವಂಥದ್ದು ಅನ್ನುವುದನ್ನು ನಾವು ಗ್ರಹಿಸಬೇಕಾಗಿದೆ. ಅದೇ ನಿಜವಾದ ಪವಿತ್ರತೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೂಚಾನು ಕೋಟಿ ಸ್ತೋತ್ರನಪ್ಪ. ಇವತ್ತು ಸ್ವಾಮಿ ದೇವರೇ, ಯಾರ್ಯಾರು ದೇವರೇ ಚರ್ಮದ ವ್ಯಾಧಿಗಳಲ್ಲಿ ಬಳಲುತ್ತಾ ಇದ್ದರೋ, ಯೇಸು ಕ್ರಿಸ್ತನ ರಕ್ತದಿಂದ ಗುಣವಾಗಲಿ ಸ್ವಾಮಿ. ಯಾರ್ಯಾರು ಸ್ವಾಮಿ ರಕ್ತ ಸಂಬಂಧಪಟ್ಟಂತೆ ಕಾಯಿಲೆಗಳಲ್ಲಿ, ಅಪಾ ಗುಣ ಆಗದಿರುವಂಥ ಕಾಯಿಲೆಗಳಲ್ಲಿ ಯಾರ್ಯಾರು ದೇವರೇ ಇಲೈವನ್ನು ನೋಡ್ತಾ ಇದ್ರು, ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬಿಡುಗಡೆ ಸ್ವಾಮಿ, ಬಿಡುಗಡೆ. ಯಾರ್ಯಾರಿಗೆ ದೇಹದಲ್ಲಿ ಯಾವ್ಯಾವ ಭಾಗ ಇದೆಯೋ ಆ ಭಾಗದ ಮೇಲೆ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ರು, ನಿಮ್ಮ ಅಸ್ತ್ರಗಳನ್ನು ಇಟ್ಟುಕೊಳ್ಳಿ. ಗಾಯವುಳ್ಳ ಯೇಸು ಕ್ರಿಸ್ತನ ಅಸ್ತ್ರಗಳಿಂದ ಈಗಿಂದಿಗಲೇ ಬಿಡುಗಡೆ, ಸಂಪೂರ್ಣ ಬಿಡುಗಡೆ, ಸಂಪೂರ್ಣ ಬಿಡುಗಡೆ. ಯೇಸುವಿನ ರಕ್ತದಿಂದ ಸಹಾಯ ಮಾಡಪ್ಪ, ಸುಖ ಕೊಡಪ್ಪ, ಬಲ ಕೊಡು ಸ್ವಾಮಿ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ. ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ.
ಅಮೇನ್ ಅಮೇನ್ ಅಮೇನ್. ಹಲ್ಲೆಲ್ಲೂಯಾ. ದೇವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿರಂತರವಾಗಿ ನೋಡ್ತಾರೆ ಸೆವೆನ್ ಲ್ಯಾಂಪ್ಸ್ ಚಾನಲ್. ನಮಸ್ಕಾರ.